ನಿಮ್ಮ ಮೀಡಿಯಾದಲ್ಲಿ ನಾನೀಗಾಗಲೇ ನೋಡಿದೆ, ಯಡಿಯೂರಪ್ಪನವರ ಹೇಳಿಕೆ ಕೊಟ್ಟಿದ್ದಾರೆ ಅಂತೇಳಿ ಹೇಳಿ ಬರ್ತಾ ಇದೆ. ಹಾಗಾಗಿ ನನಗಿನ್ನು ವೈಯಕ್ತಿಕವಾಗಿ ನಾನು ಭೇಟಿ ಮಾಡಲಿಲ್ಲ, ಇವತ್ತು ನಾಳೆ ನಾನು ಭೇಟಿ ಮಾಡ್ತಾ ಇದ್ದೀನಿ. ಅವರ ವಯಸ್ಸಿನ ಕಾರಣಕ್ಕಾಗಿ ಇನ್ನೇನು ಕಾರಣಕ್ಕಾಗಿ ಅವರು ವೈಯಕ್ತಿಕವಾಗಿ ಹೇಳಿರ್ಬೋದು, ನಮಗಿನ್ನು ಗೊತ್ತಿಲ್ಲ. ಸಂಘಟನೆಯವರು ಅವ್ರ ಜೊತೆ ಮಾತಾಡ್ತಾರೆ, ಹಾಗಾಗಿ ಅವ್ರ ನಿರ್ಧಾರ ಇವತ್ತು ಪ್ರಕಟ ಮಾಡಿದ್ದಾರೆ ಅನ್ನುವಂಥದ್ದು ಬಂದಿದೆ. ಅಲ್ಲ, ಅವರು ಚುನಾವಣಾ ರಂಗದಿಂದ ಹಿಂಸರಿದ್ದಾರೆ ಅಂದ ಕೂಡಲೇ ರಾಜಕೀಯ ರಂಗದಿಂದ ಹಿಂಸರಿದ್ದಾರೆ ಅಂತೇಳಲ್ಲ. ಅವರು ಶಿಕಾರಿಪುರದಲ್ಲಿ ಸ್ಪರ್ಧೆ ಮಾಡಿದರೆ ಒಂದು ಸ್ವಲ್ಪ ದಿವಸ ಶಿಕಾರಿಪುರಕ್ಕೂ ಕೊಡಬೇಕಾಗಿತ್ತು ಅವರು. ಈಗ ಆಗಿಲ್ಲ, ಇಡೀ ರಾಜ್ಯ ಸುತ್ತಲಿಕ್ಕೆ ಭಾಳ ಹೆಚ್ಚು ಸಮಯ ಅವರಿಗೆ ಸಿಗ್ತದೆ. ಮತ್ತು ಯಡಿಯೂರಪ್ಪನವ್ರ ಸ್ವಭಾವನೇ ಅದು, ನಿಮ್ಗೆ ಗೊತ್ತಿದೆ. ವಿಧಾನಸಭೆಯ ಒಳಗಡೆ ಕೂಡ ನಮಗಿಂತ ಹೆಚ್ಚು ಹೊತ್ತು ಅವ್ರು ಕೂರ್ತಾರೆ. ಈಗಲೂ ಈ ವಯಸ್ಸಿನಲ್ಲಿ ಬಂದು ಮುಖ್ಯಮಂತ್ರಿ ಪದದಿಂದ ಇಳಿದ್ರ ಮೇಲೂ ವಿಧಾನಸಭೆ ಕಲಾಪಗಳಲ್ಲಿ ಅವರು ಭಾಗವಹಿಸುವಂಥದ್ದು, ಮತ್ತು ಇಡೀ ರಾಜ್ಯದಲ್ಲಿ ಮತ್ತೆ ಮತ್ತೆ ತಿರುಗಾಟ ಮಾಡ್ತಾಯಿದ್ದಾರೆ. ಮೊನ್ನೆ ಕೂಡ ನಾವೆಲ್ಲ ಇಲ್ಲಿ ಸೇರಿದಾಗ ಯಡಿಯೂರಪ್ಪನವರು 150+ ಬಿ ಜೆ ಪಿ ಸರಿ ಗೆಲ್ಲಲೇಬೇಕು, ಅದಕ್ಕೆ ಏನೇನು ಸ್ಟ್ರಾಟಜಿ ಮಾಡಬೇಕು ಅನ್ನುವಂಥ ಚರ್ಚೆಯಲ್ಲಿ ಭಾಳ ಸಕ್ರಿಯವಾಗಿ ಭಾಗವಹಿಸಿ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನ ಮಾಡಿದ್ದಾರೆ. ಹಾಗಾಗಿ ಶಿಕಾರಿಪುರದಲ್ಲಿ ಯಡಿಯೂರಪ್ಪನವರು ಸ್ಪರ್ಧೆ ಮಾಡಲ್ಲ ಅಂದ ಕೂಡಲೇ ಯಡಿಯೂರಪ್ಪನವರು ರಾಜಕೀಯ ರಂಗದಿಂದ ಸಂಘಟನೆ ಇದರಿಂದ ಹಿಂದೆ ಸರಿದಿದ್ದಾರೆ ಅನ್ನುವಂಥ ಅರ್ಥ ಮಾಡೋದು ತಪ್ಪು. ಯಾವ ಸೈಡ್ಲೇನ್ ರೀ, ಎಲ್ಲವನ್ನು ಕೂಡ ಯಡಿಯೂರಪ್ಪನವ್ರ ಮಾರ್ಗದರ್ಶನದಲ್ಲೇ ನಡೀತಾ ಇದೆ. ಆದ್ದರಿಂದ ಸೈಡ್ಲೈನ್ ಯಾರು ಯಡಿಯೂರಪ್ಪನವ್ರನ್ನ ಸೈಡ್ಲೈನ್ ಯಾರು ಮಾಡ್ತಾರೆ ಹೇಳಿ, ನಮ್ಮ ಸಂಘಟನೆಯಲ್ಲಿ ಆ ರೀತಿ ಆಗಲ್ಲ. ಸರ್, ವಿಜಯೇಂದ್ರಗೆ ಪಕ್ಷದಲ್ಲಿ ಇನ್ನೂ ಒಂದಷ್ಟು ಉನ್ನತ ಹುದ್ದೆಗಳನ್ನ ಕೊಡಬೇಕು ಅನ್ನುವಂಥ ಆಗ್ರಹ ಇದ್ದೇ ಇದೆ. ಸೊ ಈ ಸಂದರ್ಭ ಸೂಕ್ತ ಅಂತ ಅನ್ಸುತ್ತದೆ? ಗೊತ್ತಿಲ್ಲ ನನಗೆ, ಸಂಘಟನೆಯವರು ನಿರ್ಧಾರ ಮಾಡ್ತಾರೆ. ಸರ್, ಈಗ ವರ್ಣಕ್ಷೇತ್ರದಲ್ಲಿ ಹಿಂದೆ ಅವ್ರಿಗೆ ಟಿಕೆಟ್ ಕೊಡ್ತಾರೆ ಅಂತ ಫೈನಲ್ ಆಗಿ ಕೊನೆ ಹಂತದಲ್ಲಿ ಕೈ ಬಿಟ್ಟು ಹೋಗಿತ್ತು. ಸೊ ಈ ಬಾರಿ ಅದೇ ಆಗಬಾರ್ದು ಅನ್ನೋ ಕಾರಣಕ್ಕೆ ಏನಾದ್ರು ಈ ತೀರ್ಮಾನ ತಗೊಂಡಿದ್ದಾರೆ ಅಂತ ಗೊತ್ತಿಲ್ಲ. ನನಗೇನು ಇಡಿಯಲ್ಲ, ನಾನು ಈ ಸಂದರ್ಭದಲ್ಲಿ ಅದನ್ನ ರಿಯಾಕ್ಟ್ ಮಾಡಲಿಕ್ಕೂ ಕೂಡ ಆಗೋದಿಲ್ಲ. ವಿಜೇಂದ್ರ ಕೂಡ ನನ್ನ ಸ್ನೇಹಿತನೇ, ವೈಯಕ್ತಿಕವಾಗಿ ನಾನು ಮಾತಾಡಬೇಕು, ಅವ್ರ ಬಗ್ಗೆ ನಾನು ಏನು ಹೇಳಿದ್ದೆ. ಥ್ಯಾಂಕ್ ಯು.